ವೆಲ್ಕಮ್ ಬ್ಯಾಕ್. ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡಿತೀವಿ ಅನ್ನುವಂಥ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಈಗ ಬಿಜೆಪಿಯವರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೋತು ಸುಣ್ಣಾಗಿರುವಂಥ ಬಿಜೆಪಿಗೆ ಒಂದು ಕಡೆ ಅಸ್ತ್ರ ಸಿಕ್ಕಂತಾಗಿದೆ. ಸೊ ಇದೇ ವಿಚಾರವಾಗಿ ಬಳ್ಳಾರಿಯಲ್ಲಿ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಮಾತನಾಡಿದ. ಏನು ಹೇಳಿದ್ದಾರೆ? ಕಾಂಗ್ರೆಸ್ ಸರ್ಕಾರದಿಂದ ಗೋಹತ್ಯೆ ನಿಷೇಧ ಕಾಯ್ದೆ ವಿಚಾರವಾಗಿ ನೋಡಿ, ಆರ್ಟಿಕಲ್ 48 ಕಲಂ ಏನು ಹೇಳುತ್ತೆ ಅದನ್ನು ಬಿಜೆಪಿಯವರು ಮೊದಲು ಓದಬೇಕು, ಅದನ್ನು ಓದಲಿ. ಜಾನುವಾರು ಸಾಕುವವರಿಗೆ ಸಮಸ್ಯೆ ಇಲ್ಲ, ಇವರಿಗೆ ಯಾಕೆ ಸಮಸ್ಯೆ ಇದೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವತ್ತು ಬಳ್ಳಾರಿಯಲ್ಲಿ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಮಾತನಾಡಿದರು. ಬಿಜೆಪಿಯವರು ನೈತಿಕ ಪೊಲೀಸ್ಗಿರಿ ಮಾಡುವುದನ್ನು ಬಿಡಬೇಕು, ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಸೂಕ್ತ ಕ್ರಮ ಕಾನೂನಿನ ಅಡಿಯಲ್ಲಿ ಜರುಗಿಸ್ತೀವಿ. ಬಿಜೆಪಿ ನೀಡಿರುವಂಥ ಎಲ್ಲ ಭರವಸೆಯನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 5 ಭರವಸೆಯನ್ನು ನೀಡಿತ್ತು. ಅದೇ ರೀತಿಯಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಈಡೇರಿಸಿದೆ. ಭರವಸೆ ನೀಡಿದ ಪ್ರಕಾರವಾಗಿ ಜೀನ್ಸ್ ಪಾರ್ಕ್ ಏನಿದೆ ಅಲ್ಲ ಬಳ್ಳಾರಿಯಲ್ಲಿ, ಅದು ಕಾಂಗ್ರೆಸ್ ಪಕ್ಷ ಅದನ್ನು ಆರಂಭ ಮಾಡೋದು ಗ್ಯಾರಂಟಿ ಅಂತ ಇದೇ ಸಂದರ್ಭದಲ್ಲಿ ಇವತ್ತು ಬಳ್ಳಾರಿಯಲ್ಲಿ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು, ನಾವು ನಿಮ್ಮ ಕಾನೂನು ತರಬೇಕಾದ್ರೆ ಸದನದ ಒಳಗೆ ಮತ್ತು ಸದನದ ಹೊರಗೆ ಯಾವ ರೀತಿ, ಈಗ ನಾವು ಸೀರಿಯಸ್ ಇದ್ದಿರೋದ್ರಿಂದ ಆಹಾರ ಕೊಡೋದಕ್ಕೆ 200 ಯೂನಿಟ್ ಸರ್ ಎಲ್ಲ ಗೌಡ್ರೆ ನೀವು ಹೇಳೋ ಅಂತದ್ರ ಬಗ್ಗೆ ನಮ್ದೇನು ಎಲ್ಲ ಕ್ರಮಗಳನ್ನ ಜನಪರವಾದಂತ ಕಾಳಜಿ ನಮಗಿದೆ, ಆ ಕ್ರಮಗಳನ್ನ ಜರುಗಿಸ್ತೇವೆ. ಸೊ ನಾವು ಪಕ್ಷದವರು ಸರ್ಕಾರ ಮತ್ತು ಜನತೆಯ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಹೇಳಿಕೆ ಬಯಸ್ತೇವೆ. ಆದ್ರೆ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.